ಪ್ರಯಾಣಿಕರ ಸುರಕ್ಷತೆಗೆ ನೈರುತ್ಯ ರೈಲ್ವೆ ಮತ್ತೊಂದು ಹೆಜ್ಜೆ. ವಿಎಸ್ಎಸ್ ಕಗ್ಗಾವಲು, ಹುಬ್ಬಳ್ಳಿ. ಸಾರ್ವಜನಿಕರಿಗೆ ಸುರಕ್ಷಿತ ಸಂಚಾರ ಸೇವೆಯನ್ನು ಒದಗಿಸುವ ಮೂಲಕ ಜನಮನ್ನಣೆ ಪಡೆದಿರುವ ನೈರುತ್ಯ ರೈಲ್ವೆ ವಲಯ ಈಗ ಪ್ರಯಾಣಿಕರ ಸುರಕ್ಷತೆಗೆ ಒತ್ತು ಕೊಡಲು ರೈಲ್ವೆ ಇಲಾಖೆ ಪ್ರಮುಖ ನಿಲ್ದಾಣಗಳಲ್ಲಿ ವಿಡಿಯೋ ಆಧಾರಿತ ಕಗ್ಗಾವಲು ಪದ್ಧತಿ ಜಾರಿಗೆ ತಂದಿದೆ. ಹೌದು, ಭಾರತೀಯ ರೈಲ್ವೆ ಮತ್ತು ರೈಲ್ ಟೈಲ್ ಜಂಟಿಯಾಗಿ ವಿಡಿಯೋ ದಾಖಲೀಕರಣ ವ್ಯವಸ್ಥೆ ಮಾಡುತ್ತಿದ್ದು, ಭಾರತದ 813 ಪ್ರಮುಖ ರೈಲು ನಿಲ್ದಾಣಗಳಲ್ಲಿ ಐಪಿ ಆಧಾರಿತ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ. ಇದರಿಂದಾಗಿ ಮಹಿಳೆಯರ ಹಾಗೂ ಮಕ್ಕಳ ಸುರಕ್ಷತೆಗೆ ಹೆಚ್ಚು ಒತ್ತು ನೀಡಲು ಸಾಧ್ಯವಾಗುತ್ತದೆ. ಕಾರ್ಯಪ್ರಗತಿಯಲ್ಲಿದ್ದು 2022 ಮಾರ್ಚ್ ಅಂತ್ಯದ ವೇಳೆಗೆ 756 ನಿಲ್ದಾಣಗಳಲ್ಲಿ ಪೂರ್ಣಗೊಳಿಸುವ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಈ ಪ್ರಮುಖ ನಿಲ್ದಾಣಗಳಲ್ಲಿ ಹುಬ್ಬಳ್ಳಿ ವಿಭಾಗೀಯ ವ್ಯಾಪ್ತಿಯ ಹುಬ್ಬಳ್ಳಿ ವಾಸ್ಕೋಡಿಗಾಮ, ಹೊಸಪೇಟೆ, ಬೆಳಗಾವಿ ಮತ್ತು ಬಳ್ಳಾರಿ ನಿಲ್ದಾಣಗಳು ಕೂಡ ಸೇರಿವೆ. ಗದಗ್ ಹಾಗೂ ವಿಜಯಪುರ ನಿಲ್ದಾಣಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ. ಇದಕ್ಕಾಗಿ ಒಟ್ಟು 8.17 ಕೋಟಿ ವೆಚ್ಚ ಮಾಡಲಾಗುತ್ತದೆ. ಡೆಮಿ, ಬುಲೆಟ್, ಪಾಂಟಿಲ್ಟ್, ಜೂಮ್ ವಿಧಾನ ಮತ್ತು ಅಲ್ಟ್ರಾ ಎಚ್ 4K ಹೀಗೆ 4 ವಿಭಿನ್ನ ಬಗೆಯ ಐಪಿ ಕ್ಯಾಮ್ರಾಗಳು ವಿವಿಧ ಕೋನಗಳಿಂದ ವಿಡಿಯೋಗಳನ್ನು ಸೆರೆಹಿಡಿಯುತ್ತವೆ. ಕ್ಯಾಮ್ರಾಗಳು ದಾಖಲಿಸಿಕೊಂಡ ವಿಡಿಯೋಗಳನ್ನು ಇಂಟಿಗ್ರೇಟೆಡ್ ಕಮಾಂಡ್ ಕೇಂದ್ರಗಳನ್ನು ರವಾನಿಸುತ್ತವೆ. ಇಲ್ಲಿ ವಿಡಿಯೋ ತುಣುಕುಗಳು ದಾಖಲೆಯಾಗಿ ಉಳಿಯುತ್ತಿವೆ.